ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೇಳೋದೇನಪ್ಪ ಅಂತ ಅಂದರೆ, ಶೇಪ್ ಹೆಂಗೆ ತೆಗಿತೀರಾ ತೋಳಿಂದು? ನಾನು ಒಂದೇ ಶೇಪನ್ನು ತೆಗೆದಿರ್ತೀನಿ, ಇನ್ನೊಂದು ಶೇಪನ್ನು ತೆಗೆಯಲ್ಲ. ತೋಳೆಲ್ಲ ರೆಡಿ ಮಾಡ್ಕೊತೀನಲ್ವ, ಈ ರೀತಿ ಎಲ್ಲ ಒಂದೇ ಶೇಪಲ್ಲೇ ರೆಡಿ ಮಾಡ್ಕೊಂಡಿರೋದಕ್ಕೆ. ಈಗ ನಾನು ಯಾವ ರೀತಿ ಶೇಪ್ ತೆಗೆಯೋದು ಅಂತ ನೋಡಿ. ಈ ಕಡೆ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಕಡೆನೇ ಯೂಸ್ ಮಾಡ್ಕೊತೀನಿ. ಈ ಕಡೆ ಎರಡೂ ಲೇಯರ್ ಕರೆಕ್ಟಾಗಿರೋದ್ರಿಂದ ಈ ಕಡೆ ತೆಗೆದುಕೊಳ್ಳಲ್ಲ. ಈ ಕಡೆ ನಾನೀಗ ನೋಡಿ, ಒಂದರ ಆಪೋಸಿಟ್ಟು ಇದು ನೋಡಿ, ಇದು ಬಂದು ಲೈನಿಂಗ್, ಇದು ಬಂದು ಲೈನಿಂಗ್. ಲೈನಿಂಗ್ ಎರಡು ಒಳಗಡೆ ಒಂದ್ರ ಮೇಲೊಂದು ಕೂರಬೇಕು. ಆ ಥರ ಇಟ್ಕೊಳ್ಳಿ ನೀಟಾಗಿ. ಈ ಥರ ಇಟ್ಕೊಂಡ್ಮೇಲೆ ಈಗ ನಾವು ಇಲ್ಲಿ ಶೇಪ್ ಹಾಕ್ಬೇಕು, ಒಂದು ಸೈಡಲ್ಲಿ ಶೇಪ್ ಹಾಕ್ಬೇಕು. ತುಂಬಾನೇ ಈಸಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗ್ ನೋಡಿ, ನಾನು ಇಲ್ಲಿಂದ ಶೇಪ್ ತಗೊಳ್ಳಿ ಅಂತ ಹೇಳ್ತೀನಿ, ನೀವು ಹಿಂಗೆ ತಗೊಂಬಿಡ್ತೀರಾ ಖಂಡಿತ, ಅದೆಲ್ಲ ತಗೊಂಬಾರ್ದು. ನೋಡಿ, ಸ್ಟಾರ್ಟಿಂಗಿಂದಲೇ ಸ್ವಲ್ಪ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಈ ರೀತಿ ಉಬ್ಗಂಬಾರ್ದು, ಇಲ್ಲಿ ಯಾವುದೇ ಕಾರಣಕ್ಕೂ ಉಬ್ಗಂಬಾರ್ದು, ಹಂಗೆ ಹೋಗ್ಬೇಕು. ನೋಡಿ, ಹೋಗ್ತಾ ಹೋಗ್ತಾ ನೋಡಿ, ಈ ರೀತಿ ಶೇಪನ್ನು ತೆಗಿಬೇಕು. ಸೇಮ್ ಅಲ್ಲಿಗೆ ಹೋಗಿ ಟಚ್ ಆಗಬೇಕು. ಈ ರೀತಿ ಸೆಕೆಂಡ್ ಶೇಪನ್ನು ತೆಗಿಬೇಕಾಗುತ್ತೆ. ಈಗ ನೋಡಿ, ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲೂ ಕೂಡ ಉಬ್ಗಂಡಂಗೆ ಇಲ್ಲ. ಈಗ ಇದನ್ನು ನಾವು ಎರಡನೇ ಶೇಪ್ ತೆಗೆದ್ಮೇಲೆ ನೀವೇನು ಮಾಡಿ, ಇನ್ನೊಂದು ಸಲ ನಾವು ಇದನ್ನು ಮಾಡಬೇಕು. ಇದನ್ನ ಹಾಕಿ ಸ್ಟಿಚ್ಚನ್ನು ಮಾಡಿ, ಇಲ್ಲಾಂದರೆ ನಾವು ಕೂಡಿಸ್ಬೇಕಾದ್ರೆ ಅಕಸ್ಮಾತ್ ನೋಡಿ ಹಿಂಗೆ ಎಳ್ಕೊಂಡಂಗೆ ಆಗಿಬಿಟ್ಟು ಇಲ್ಲಿ ನೋಡಿ ಕುಪ್ಪೆ ಬಂದಂಗೆ ಆಗಿಬಿಡುತ್ತೆ. ಹಂಗಾಗಿ ನೀವು ಕಟ್ ಮಾಡಿದ್ಮೇಲೆ ಈ ರೀತಿ ಸ್ಟಿಚ್ ಹಾಕೋದನ್ನು ಮರಿಬೇಡಿ. ಈಗ ನಿಮ್ಮ ತೋಳು ರೆಡಿ ಆಯಿತು. ಶೇಪು ಯಾವ ರೀತಿ ತೆಗಿತೀರಾ, ಒಂದೇ ಶೇಪ್ ತೆಗಿತೀರಾ, ಇನ್ನೊಂದು ಶೇಪ್ ತೆಗಿತಾ ಇಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಿರಲ್ಲ, ನೋಡಿ ಶೇಪ್ ತೆಗ್ದಿದ್ದೀನಿ. ಆಮೇಲೆ ಇನ್ನೂ ಒಂದ್ಸಲ ನಾನೇನು ಮಾಡ್ತೀನಿ ನೋಡಿಕೊಂಡು, ಕರೆಕ್ಟಾಗಿ ನೋಡ್ಕೊತೀನಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಈ ಕಡೆದು ಇರೋದ್ರಿಂದ ಒಂದೇ ಸಾರ್ತಿ ನಾವೇನೂ ಕೂಡ ಇದು ಮಾಡೋಕ್ಕಾಗಲ್ಲ. ನೋಡಿ, ಈಗ ನಮಗೆ ತೋಳಿಗೆ ಬೇಕಾದ ಶೇಪು ಸಿಕ್ತು. ನೋಡಿ, ಈಗ ನಮಗೆ ಏನು ತೋಳಿಗೆ ನನಗೆ ಶೇಪ್ ಬೇಕಾಗಿತ್ತು ಇದು ಸಿಕ್ತು. ಈ ಕಡೆನೂ ನೋಡೋಣ. ಹಿಂಗೆ ಮಾಡೋದ್ರಿಂದ ನಮಗೆ ಕೆಲವರೆಲ್ಲ ಹೇಳ್ತಿರ್ತಾರೆ, ಇವು ನಮ್ಗೆ ಒಂದೇ ಶೇಪ್ ಒಂದು ಕಡೆಗೆ ಶೇಪ್ ಬಂದ್ಬಿಟ್ಟಿದೆ ಅಂತ. ಹಂಗಾಗಿ ನೋಡಿ, ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಶೇಪನ್ನು ನಾನು ತೆಗಿತೀನಿ. ಏನು ಒಂದು ಸ್ವಲ್ಪ ತುಂಬ ಕಡಿಮೆ ಶೇಪ್ ತೆಗೆಯೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅಲ್ಲೇ ಬಟ್ಟೆ ಉಳ್ಕೊಂಬಿಟ್ಟು ನಮ್ಮದು ಏನಿರುತ್ತೆ ಅದು ಶೇಪು, ಬಟ್ಟೆ ಅಲ್ಲೇ ಇದ್ದಾಗ ತೋಳಿನಲ್ಲೇ ಇದ್ದಾಗ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ, ಮತ್ತು ರಿಂಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಮಗೆ ಫ್ರಂಟಲ್ಲಿ ಜಾಸ್ತಿ ಬಟ್ಟೆ ಬೇಡ, ಬ್ಲೌಸ್ ಪೀಸಲ್ಲಾಗಿರ್ಬೋದು ತೋಳಲ್ಲಾಗಿರ್ಬೋದು. ನೋಡಿ, ಹಿಂಗೆ ನೀಟಾಗಿ ಹಿಂಗಿಟ್ಬಿಟ್ಟು ಇಷ್ಟಾದ್ಮೇಲೆ ನಾನೇನು ಮಾಡ್ತೀನಿ, ಇಷ್ಟಾದ್ಮೇಲೆ ಎರಡೂ ತೋಳುಗಳನ್ನು ಆಗ್ಲಿಂದ ಇದು ಮಾಡಿದ್ವಿ, ಸರಿ ಮಾಡಿದ್ವಿ. ಈಗ ಎರಡೂ ತೋಳುಗಳನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಬೇಕು, ಎರಡೂ ತೋಳುಗಳು ಕರೆಕ್ಟಾಗಿವೆಯಾ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಒಂದೇ ಒಂದು ತೋಳು ಜಾಸ್ತಿ ಒಂದು ತೋಳು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ನೀಟಾಗಿ ನೋಡ್ಕೊಳ್ಳಿ. ಈಗ ನೋಡಿ, ನಾಲ್ಕು ಲೇಯರ್ಗಳು ಅಂದರೆ ಎರಡೂ ತೋಳುಗಳು ಕರೆಕ್ಟಾಗಿ ಇದ್ದಾವೆ. ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎರಡೂ ತೋಳುಗಳು ಕೂಡ ಕರೆಕ್ಟಾಗಿ ಇದ್ದಾವೆ. ನೋಡಿ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಮಿಸ್ಟೇಕ್ ಇಲ್ಲ. ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳಿ, ಆವಾಗ ನಮ್ಮ ತೋಳಿನ ಶೇಪ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ, ನೋಡಿದ್ರಲ್ವ, ನಾನು ಲಾಸ್ಟ್ಗೆ ಯಾವ ರೀತಿ ತೋಳು ಶೇಪನ್ನು ತೆಕ್ಕಂತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ನೋಡಿ ನನ್ನ ಹೊಸ ಹೊಸ ವಿಡಿಯೋಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಫಸ್ಟು ನಾನು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಎರಡು ಶೇಪ್ ತೆಗೆಯೋದಿಲ್ಲ, ನಾನು ಒಂದೇ ಶೇಪ್ ತೆಗೆಯೋದು. ಕೆಲವೊಂದ್ಸಲ ಏನಾಗುತ್ತೆ, ಸೇಮ್ ಕಲರ್ ಇದ್ದಾಗ ಸ್ಲೀವು ಒಂದೇ ಸೈಡಿಗೆ ಏನು ಶೇಪ್ ತೆಗೆದಿದ್ದೀವಿ ಅದು ಒಂದೇ ತೊಳಗಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.